ಪ್ರಭು ಬೆಳಿಗ್ಗೆ ಫೋನ್ ಮಾಡಿದ್ರು, ಅವರು ಒಂದೇ ಮಾತು ಹೇಳಿದ್ರು, ಎಲ್ಲ ಚಿತ್ರ ತಂಡಕ್ಕೂ ಮತ್ತೆ ಮಾಧ್ಯಮದ ಮಿತ್ರರಿಗೆ ಮುಖ್ಯವಾಗಿ ಅವ್ರು ಹೇಳಿದ್ದು ನೀವೇ ಹೇಳ್ಬೇಕು ಸರ್ ಇದು, ಯಾಕಂದ್ರೆ ನನ್ನನ್ನು ಫಸ್ಟ್ ಕನ್ನಡ ಚಿತ್ರದಲ್ಲಿ ನನಗೆ ಇಷ್ಟು ದೊಡ್ಡ ರೋಲು, ಶಿವಣ್ಣ ಅವ್ರ ಜೊತೆಯಲ್ಲಿ ನಿಮ್ಮ ಬ್ಯಾನರು ಯುವರಾಜ್ ಭಟ್ ಇದೆಲ್ಲ ಕೂಡಿ ಬಂದಿರೋದು ನನಗೆ ಗೊತ್ತಿಲ್ಲ. ನಾನೊಬ್ಬ ಕನ್ನಡಿಗನಾಗಿ ಇವತ್ತು ನನಗೆ ಖುಷಿಯಾಗಿದೆ, ಈ ಥರ ರಿವ್ಯೂಸ್ ನಾನು ನೋಡ್ತಾ ಇದ್ದೀನಿ, ನೀವು ಫೋನ್ ಮಾಡಿ ಹೇಳಿದ್ದೀರಾ ತುಂಬ ಚೆನ್ನಾಗಿದೆ. ಬಟ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ, ನನ್ನ ಇಷ್ಟು ದಿನ ನನ್ನ ಇಂಟರ್ವ್ಯೂ ಮಾಡಿದಾಗೆಲ್ಲ ಯಾವ ರೀತಿ ನನ್ನ ಎನ್ಕರೇಜ್ ಮಾಡ್ಕೊಂಬಂದ್ರು. ಮುಂದಕ್ಕೆ ನಾನು ಇನ್ನೂ ಹೆಚ್ಚಿನ ಕನ್ನಡ ಚಿತ್ರಗಳು ಮಾಡಬೇಕು ಅಂತ ಆಸೆ ಪಡ್ತೀನಿ. ಖಂಡಿತವಾಗ್ಲೂ ನಿಮ್ಮೆಲ್ಲರ ವಿಶೇಷ ಇರಲಿ, ಮಾಧ್ಯಮಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಕೇಳಿದರು. ಈ ಸಂದರ್ಭದಲ್ಲಿ ನಾನು ಇನ್ನೀರಿನ ವಿಷಯ ಮಾತಾಡುವಾಗ ಈ ನಾನೆಲ್ಲೋ ಈ ಸಿನಿಮಾಗೋಸ್ಕರ ಏನೋ ಪಬ್ಲಿಸಿಟಿಗೋಸ್ಕರ ಅಂತ ದಯವಿಟ್ಟು ಅಂತ ತಿಳ್ಕೊಬೇಡಿ, ಆ ಥರ ನನ್ನನ್ನು ಬಿಂಬಿಸೋಕ್ಕೂ ಹೋಗಬೇಡಿ, ಇಲ್ಲ ಆ ಥರ ಮೈಂಡ್ಸೆಟ್ ಬೇಕಾಗಿಲ್ಲ. ನಾನು ನಿಮಗೆಲ್ಲರೂ ಗೊತ್ತು, ಹಾರ್ಟ್ಲಿ ಮಾತಾಡೋ ಮನುಷ್ಯ, ಎದುರಿಗೆ ಚೆನ್ನಾಗಿದ್ದರು ಚೆನ್ನಾಗಿದ್ದರು ಓಪನ್ ಆಗಿ ಮಾತಾಡೋನು. ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮಹಿಳೆಯರ ದಿನಾಚರಣೆ ದಿನ, ಆ ಮಹಿಳೆಯರಿಗೆ ತೊಂದರೆ ಆಗಬಾರ್ದು, ಆ ಮಹಿಳೆಯರಿಗೋಸ್ಕರ ನಾವೆಲ್ಲರೂ ನಿಲ್ಲೋಣ. ಯಾಕಂದ್ರೆ ನಾವ್ಯಾರು ಗಂಡಸ ಯಾರು ಹೋಗಿದೆ ಬಿಂದಿಗೆ ಪಾತ್ರೆ ಯಾರು ಇಟ್ಕೊಂಡು ಹೋಗಲ್ಲ ನಾವು, ಏಯ್ ನೀರೆಲ್ಲ ಬಂದಿಲ್ಲ ಇನ್ನಂತ ಕೂಗಾಡ್ತೀವಿ ಹೊರತು ನಾವ್ಯಾರು ಹೋಗಲ್ಲ. ಆ ಮಹಿಳೆಯರ ದಿನಾಚರಣೆ ದಿನ ಆ ಮಹಿಳೆಯರಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತು ಅವರಿಗೆ ನಾವು ಇದೀವಮ್ಮ ತಲೆ ಕೆಡಿಸ್ಕೋಬೇಡಿ, ನಾವು ನಿಮ್ಮ ಮನೆಗೆ ನೀರು ಕೊಡ್ತೀವಿ ಅನ್ನೋ ಒಂದು ಅಟ್ಲೀಸ್ಟ್ ಒಂದು ಧೈರ್ಯ ತುಂಬೋಣ ಅನ್ನೋ ಒಂದು ಮಾತು ನಂದು, ಅಷ್ಟೇ ಏನಿಲ್ಲ. ಇದನ್ನು ನಾವೆಲ್ಲ ನಿಜವಾಗ್ಲು ಮಾಧ್ಯಮದ ಮಿತ್ರರು ನಾನು ಹೇಳ್ತಾ ಇರೋದು, ಇದನ್ನ ಒತ್ಕೊಡಿ, ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗಾಗ್ಬೋದು ಡಿಪಾರ್ಟ್ಮೆಂಟ್ಸ್ಗಾಗ್ಬೋದು, ನಾವು ರೆಡಿ ಇದ್ದೀವಿ. ನಾನು ಚೇಂಬರು ಮತ್ತು ನಿರ್ಮಾಪಕ ಸಂಘಕ್ಕೂ ಮಾತಾಡ್ತೀನಿ, ಕಲಾವಿದರ ಸಂಘದಿಂದನೇ ನಾವು ಇದನ್ನ ಮಾಡ್ತೀವಿ, ನೆನೆಸೋಣ, ಕಲಾವಿದ ಸಂಘದಿಂದನೇ ನಾವು ಇದನ್ನ ಖಂಡಿತವಾಗ್ಲೂ ಇದನ್ನ ತುಂಬ ಸೀರಿಯಸ್ ಆಗಿ ತಗೊಂಡು ನಾವಿದನ್ನ ಯಾವ್ಯಾವ ಅಧಿಕಾರಿಗಳು ಡಿಪಾರ್ಟ್ಮೆಂಟ್ನ ಮೀಟ್ ಮಾಡಿ ಇದಕ್ಕೆ ನಾವು ಶಕ್ತಿ ತುಂಬಬೇಕು, ತುಂಬ ರೆಡಿ ಇದ್ದೀವಿ. ನಾನು ಹೇಳ್ದಂಗೆ ಎಲ್ಲ ಸರ್ಕಾರದ ಮೇಲೆ ನಾವು ಡಿಪೆಂಡ್ ಆಗೋಕ್ಕಾಗಲ್ಲ, ಯಾಕೆ ಮಾಡಿಲ್ಲ ಅವರು ಇದು ಮಾಡಿಲ್ಲ ಅನ್ನೋದಲ್ಲ, ನಾವು ಮಾಡೋಣ ಜೊತೆಯಲ್ಲಿ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೆ. ಎರಡನೇದಾಗಿ ಯುವರಾಜ್ ಭಟ್ ಅವ್ರಿಗಾಗಲಿ ಇಂಥ ಒಂದು ಚಿತ್ರ ಬಿಡುಗಡೆ ಆದಂಥ ಒಂದು ಯಶಸ್ವಿ ಆಗಿ ಚಿತ್ರ ನಡೀತಾ ಇದೆ, ಚೆನ್ನಾಗಿ ನೋಡ್ತಾ ಇದ್ದಾರೆ ಜನ ಅನ್ನೋ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಶ್ರಮ ನಿಮಗೆಲ್ಲರೂ ಗೊತ್ತಿರುತ್ತೆ. ಆಮೇಲೆ ನಿಮ್ಮ ಸಮಯನೂ ಮಾಧ್ಯಮಕ್ಕೆ ಫೋನ್ ಮಾಡಿದ್ದೆ ಪ್ರೆಸ್ ಬಿಟ್ಟಿದೆ ಬಂದ್ಬಿಡ್ರಿ ಅಂದ ತಕ್ಷಣವೇ ಪಾಪ ನೀವು ಎಂಥ ಕೆಲಸ ಇದ್ರು ಬಿಟ್ಟು ಬಂದು ಕೂತ್ಕೋತೀರ, ನಿಮ್ಮ ಸಮಯನೂ ತುಂಬ ಮುಖ್ಯವೇ. ಇಷ್ಟೆಲ್ಲ ನಾವು ಕನ್ನಡ ಚಿತ್ರರಂಗದಲ್ಲಿ ಲಕ್ಷಾಂತರ ಜನ ಒಂದೊಂದು ಚಿತ್ರ ಬಿಡುಗಡೆ ಆದಾಗ ಸಾವಿರಾರು ಜನ ಲಕ್ಷಾಂತರ ಜನ ಊಟ ಮಾಡ್ತಾರೆ, ಆ ಲಕ್ಷಾಂತರ ಜನ ಸಾವಿರಾರು ಜನದ ಈ ಒಂದು ಸಂಸ್ಥೆ ಅದೇನು ಹೇಳ್ತೀನಿ ಚಿತ್ರೋದ್ಯಮ ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ ನಾವೆಲ್ಲರೂ ಒಂದು ರಿಕ್ವೆಸ್ಟ್ ಮಾಡಬೇಕಾಗಿರೋದು ದಯವಿಟ್ಟು ಪೈರಸಿ ಕರ್ಪ್ ಮಾಡಿ, ಅದು ನಮ್ಮ ಬರೀ ಚಿತ್ರ ತಂಡದ್ದು ಮತ್ತು ಚಿತ್ರರಂಗಕ್ಕೆ ಚಿತ್ರೋದ್ಯಮಕ್ಕೆ ಮಾತ್ರ ಜವಾಬ್ದಾರಿ ಅಂತ ಯಾರು ದಯವಿಟ್ಟು ತಿಳ್ಕೋಬೇಡಿ, ಮಾಧ್ಯಮಕ್ಕೂ ತುಂಬ ತುಂಬ ಜವಾಬ್ದಾರಿ ಇದೆ. ನಾನೇ ಒಂದು ಮಾಧ್ಯಮದ ಎಲ್ಲ ಚೀಫ್ ಎಡಿಟರ್ಸ್ನ ಕರೆಸ್ಬಿಟ್ಟು ಮಾತಾಡಬೇಕು ಅಂತ ಇದ್ದೀನಿ, ಸರ್ ನಾವು ಆ್ಯಡ್ ಕೊಡ್ತೀವಿ ನಿಮಗೆ, ನಮ್ಮಿಂದ ಚಿತ್ರರಂಗ ನೀವು ನಿಮ್ಮಿಂದ ಚಿತ್ರರಂಗ ಇಲ್ಲದೇ ಇಲ್ಲ, ನಾವೆಲ್ಲ ಒಂದೇ. ಆದರೆ ಎಲ್ಲ ಒಂದು ಚಿಕ್ಕದಾಗಿ ಸ್ಕ್ರಾಲ್ ಹಾಕಿ ವೈರಸಿ ಮಾಡಬೇಡಿ, ಚಿತ್ರರಂಗಕ್ಕೆ ತೊಂದರೆ ಆಗುತ್ತೆ ಅಂತ ಎಲ್ಲ ಚಾನಲ್ನವರು ಕೆಳಗೆ ಒಂದು ಸ್ಕ್ರಾಲ್ ಹಾಕಿ ಇಲ್ಲ ಏನೋ ಮಾಡಿ ಈ ವೈರಸಿನ ನಿಲ್ಲಿಸೋದಕ್ಕೋಸ್ಕರ, ಮಾತು ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಒಂದು ಅದರ ಒಂದು ಎಫೆಕ್ಟ್ ತುಂಬ ಚೆನ್ನಾಗಾಗುತ್ತೆ ಅದು. ಯಾಕೆ ಅಂದರೆ ಈ ವೈರಸಿ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ನೋಡಿ, ಬೆಳಿಗ್ಗೆಯಿಂದ ನೀವು ನಂಬೋದಿಲ್ಲ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ, ಅಂದರೆ ಆಗ್ತಾನೆ ಇದ್ದಾರೆ, ವೈರಸಿ ಬರ್ತಾನೆ ಇದೆ ತೆಗಿತಾನೆ ಇದ್ದಾರೆ ಶಿವಣ್ಣ. ಅದಕ್ಕೆ ಎರಡು ಏಜೆನ್ಸಿನ ನಾವು ಬುಕ್ ಮಾಡಿ ಅವ್ರನ್ನ ನಾವು ಮಾಡ್ತಾನೆ ಇದ್ದಾರೆ. ಸೊ ಇದು ನಾಟ್ ಎಷ್ಟೇ ಮಾಡಿದ್ರು ಇನ್ನೊಂದು ಯಾವುದೋ ಒಂದ್ರಲ್ಲಿ ಮಾಡ್ತಾರೆ, ನಿಮಗೆ ಗೊತ್ತು ಚೆನ್ನಾಗಿ ಸೋಷಿಯಲ್ ಮೀಡಿಯಾ ನೀವೆಲ್ಲ ಆಪ್ರೇಟ್ ಮಾಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ. ಸೊ ನಾವೆಲ್ಲ ಇದನ್ನ ಮನಸ್ಸಿಂದ ಮಾಡಿದ್ರೆ ಮುಖ್ಯ ಸಕ್ಸಸ್ ಆಗೋದು ಅಂತ ಹೇಳ್ತೀನಿ. ದಯವಿಟ್ಟು ನಮ್ಮೆಲ್ಲರ ಶ್ರಮ ಮತ್ತು ಚಿತ್ರರಂಗದ ಲಕ್ಷಾಂತರ ಊಟನ ಕಿತ್ಕೋಬೇಡಿ ಅಂತ ನಾನು ಹೇಳ್ತೀನಿ. ಇದರಿಂದ ನಿಮಗೇನು ಸಿಗಲ್ಲ, ಎಲ್ಲ ಒಂದು 10 ರೂಪಾಯಿ 20 ರೂಪಾಯಿ 100 ರೂಪಾಯಿ ಆಸೆಗೆ ಇಡೀ ಜೀವನ ಎಲ್ಲ ನಮ್ಮ ಚಿತ್ರರಂಗದ ಜೀವನ ಹಾಳು ಮಾಡೋಕೆ ಹೋಗಬೇಡಿ ಅನ್ನೋ ಈ ಸಂದರ್ಭದಲ್ಲಿ ಹೇಳ್ತಾ, ಚಿತ್ರನ ನೋಡಿರುವಂಥ ಎಷ್ಟೋ ಜನ ಇವತ್ತು ಮೆಚ್ಚುಗೆಯನ್ನು ಪಡೆದಿದ್ದಾರೆ, ಅವರೆಲ್ಲ ನಮ್ಮ ಕನ್ನಡಿಗರು ಕನ್ನಡ ಚಿತ್ರಗಳನ್ನು ನೋಡಿ ಬೆಳೆಸಿ ಚಿತ್ರೋದ್ಯಮನ ಯಾವುದೋ ಮಟ್ಟಕ್ಕೆ ತಗೊಂಡವರು. ಯಾಕೆಂದರೆ ನನಗೆ
ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ, ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಳ್ದವ್ರು ತಪ್ಪಾಗುತ್ತೆ, ಅಪ್ಪಾಜಿ ಅವ್ರನ್ನ ನೆನೆಸ್ಕೊಳ್ದವ್ರು ತಪ್ಪಾಗುತ್ತೆ, ವಿಷ್ಣುವರ್ಧನ್ ಸರ್ನ, ಅಂಬರೀಷ್ ಅವ್ರನ್ನ, ಶಂಕರ್ನಾಗ್ ಅವ್ರನ್ನ ನೆನೆಸ್ಕೊಳ್ದವ್ರು ತಪ್ಪಾಗುತ್ತೆ. ಅವರೆಲ್ಲ ಈ ಚಿತ್ರರಂಗನ ಕಟ್ಟೋದಕ್ಕೆ ಬೆವರಲ್ಲ ರಕ್ತ ಸುರಿಸಿದ್ದಾರೆ ಅವರೆಲ್ಲ. ನನಗೆ ಅವ್ರು ಹೇಳಿದಂಥ ಕತೆ, ಹೊಟ್ಟೆ ಊಟ ಇಲ್ದಾಗ ಎಷ್ಟು ಕಷ್ಟಪಟ್ಟು ಅವರೆಲ್ಲ ಬೇರೆ ಕಲಾವಿದರಿಗೆಲ್ಲ ಕರೆಸಿ ಕೂಸಿ ಊಟ ಮಾಡಿಸಿ ಒಂದು ಸಂಘ ಅಂದರೆ ಒಂದು ಕಲಾಕರಣ ಕಲಾವಿದರ ಸಂಘ ಚಿತ್ರೋದ್ಯಮ ಕಟ್ಟೋದಕ್ಕೆ ಅಷ್ಟು ಕಷ್ಟಪಟ್ಟಿದ್ದಾರೆ. ಒಂದು ಇವತ್ತು 250-300 ಚಿತ್ರ ಆಗ್ತಾ ಇದೆ ಅಂದರೆ ಅವರೇ ಕಾರಣ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಿಶ್ವಿಕ ಹೇಳ್ತಾ ಇದ್ರು, ನಾವೆಲ್ಲ ಅಪ್ಪಾಜಿ ನೋಡಿಲ್ಲ, ನಾವೆಲ್ಲ ಅಪ್ಪಾಜಿ ಅಮ್ಮನಾಗಲಿ ಇಷ್ಟೋ ಜನ ಲೆಜೆಂಡ್ಸ್ ಜೊತೆಯಲ್ಲಿ ನಾವು ಗಂಟೆಗಳೆಲ್ಲ ದಿನಗಳು ವರ್ಷಗಳು ಕಳೆದಿದ್ದೀವಿ. ಅವರ ಕಷ್ಟ ಯಾವಾಗ ಸಿಕ್ಕಿದ್ರು ನಾವೇನು ಬೇರೆ ಮಾತಾಡ್ತಲ್ಲ, ಚಿತ್ರೋದ್ಯಮ ಚಿತ್ರರಂಗ ಹೆಂಗ್ ಬೆಳೀತು, ಹೆಂಗೆ ಬೆಳೆಸ್ಬೇಕು ಅನ್ನೋ ಉದ್ದೇಶದಿಂದನೇ ಮಾತಾಡ್ತಾ ಇದ್ದು. ಇವತ್ತು ಆ 250-300 ಚಿತ್ರ ಆಗ್ತಿರೋದು ಬಿಕಾಸ್ ಆಫ್ ಅವರ ಶ್ರಮದಿಂದನೇ. ಅದನ್ನ ನಾವು ಇನ್ನು ಬೆಳೆಸ್ಕೊಂಡು ಹೋಗೋಣ, ಕತ್ತರಿಸ್ಕೊಂಡು ಹೋಗೋದು ಬೇಡ ಅನ್ನೋ ಉದ್ದೇಶ ನಂದಷ್ಟೇ. ಸೊ ಇದಕ್ಕೆಲ್ಲ ನಿಮ್ಮ ಮಾಧ್ಯಮದ ಸಪೋರ್ಟ್ ತುಂಬ ಬೇಕಾಗುತ್ತೆ. ನೀವು ನಮ್ಮ ಜೊತೆ ಕೈ ಜೋಡಿಸಿ, ಹಾಗೆ ಈ ಒಂದು ಚಿತ್ರ ಯಾವುದೇ ಚಿತ್ರ ಬಿಡುಗಡೆ ಆದ ತಕ್ಷಣ ಇಮ್ಮಿಡಿಯೇಟ್ಲಿ ಹೊಡೆದು ಏ ಪಿಚ್ಚರ್ ಚೆನ್ನಾಗಿಲ್ಲ ಡಬ್ಬ ಹಂಗೆ ಹಿಂಗೆ ಅಂತಾರಲ್ಲ, ಎಷ್ಟು ನೋಡಿದಾಗ ಸ್ಪ್ರೆಡ್ ಮಾಡ್ತಾರೆ ಒಂದು ಚಿತ್ರ ಸುಮಾರು ಅದು ಇದು ಈ ಪಿಚ್ಚರ್ ಚೆನ್ನಾಗಿದೆ ಅಂತ ನೀವೆಲ್ಲರೂ ಹೇಳುವಾಗ ಅದಕ್ಕೆ ಡಬಲ್ ಅಷ್ಟು ಸ್ಪ್ರೆಡ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಮ್ಮ ಜೊತೆ ನೀವಿರಿ, ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ. ಅದನ್ನೇ ಅದೇ ಮಾತನ್ನು ನಮ್ಮನ್ನು ಬೆಳೆಸಿದಂಥ ಕನ್ನಡ ಚಿತ್ರರಂಗನ ಬೆಳೆಸಿದಂಥ ನಮ್ಮೆಲ್ರಿಗೂ ಅಣ್ಣವ್ರು ಹೇಳ್ತಾ ಇರೋ ನಾವು ಅನ್ನದಾತರು ಅಂತ, ನಾವು ನಿರ್ಮಾಪಕರು ಹೇಳ್ತೀವಿ ನಮ್ಗೆ ಅವರು ಅನ್ನದಾತರು, ಪ್ರೇಕ್ಷಕರೇ ನಮ್ಗೆ ಅನ್ನದಾತರು. ಸೊ ಈ ಥರ ಅನ್ನದಾತರು ಈ ಸಂದರ್ಭದಲ್ಲಿ ನಾನು ಶುಭ ಕೋರ್ತಾ ಹೆಚ್ಚಿನ ಚಿತ್ರ ಈ ಥರ ನೋಡಿ, ಕನ್ನಡ ಚಿತ್ರಗಳು ನೋಡಿ, ಥಿಯೇಟ್ರಲ್ಲೇ ನೋಡಿ, ನೀವೇ ಅದನ್ನು ನಮ್ಗೆ ಹೇಳ್ತಾರೆ ಸರ್ ಈ ಕಡೆ ಪೈರಸಿ ಆಗ್ತಾ ಇದೆ ನೋಡಿ ನೋಡಿ ಅಂತ, ಅದನ್ನು ನನ್ಗೆ ಹೇಳಿ ಪರವಾಗಿಲ್ಲ, ಬಟ್ ನೀವು ಅದನ್ನು ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಚಿತ್ರ ಚೆನ್ನಾಗಿರೋದ್ರಿಂದ ಸ್ಪ್ರೆಡ್ ಮಾಡಿ, ಚೆನ್ನಾಗಿದೆ ನೋಡಿ ಅನ್ನೋದನ್ನು ಸ್ಪ್ರೆಡ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಮುಗಿಸ್ತೀನಿ. ನೀವೆಲ್ಲರೂ ಬಂದಿದ್ದಕ್ಕೆ ತುಂಬ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್.